ನನ್ನ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು. ಸಪ್ತಾಶ್ವರತ ಮಾರೂಢಂ ಪ್ರಚಂಡ ಕಶಪ ಪದ್ಮಧರಂ ದೇವಂ ಕಣ್ಣುಗಳಲ್ಲಿನ ಕೃತ ದೃಷ್ಟಿಯು ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ಪ್ರಜ್ವಲಿಸುತ್ತಿರುವುದು. ಈ ನಿನ್ನ ಮೃದು ನುಡಿಯು ನನ್ನ ಹೃದಯಾಂತರಾಳವನ್ನು ಹೊಕ್ಕು ನಾನು ಮರೆತು ಹೋಗಿದ್ದ ಚಿಕ್ಕಂದಿನ ನೆನಪು ಚೇತರಿಸುತ್ತಿರುವುದು. ಯಾರು ತಾಯಿ ನೀನು? ನಿನ್ನ ನಾಮ ಅಂತಿದ್ದೇನು? ನನ್ನ ಈ ಸಂದೇಹದ ಅಂಧಕಾರ ಕುಂತಿ ಅರ್ಜುನನ ತಾಯಿ, ನನ್ನ ಹೆತ್ತ ತಾಯಿ ಅಮ್ಮ, ಇದೋ ನಿನಗೆ ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಮಗನೇ. ಎಂತಹ ಕೀರ್ತಿಯಮ್ಮ, ಬಹುದಿನದ ಬಯಕೆ ಬಯಸಿತಮ್ಮ, ಬಯಸಿದ ದರ್ಶನವೂ ಬದಕಿತಮ್ಮ, ಬಹುದಿನದ ಬಯಕೆ ಬಯಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ,
ಮಾಡಿದ ಅಪರಾಧವಾದರೂ ಏನು ತಾಯಿ? ಅಯ್ಯೋ, ಅಲ್ಲಿ ವಾಸಿಸುವ ಜಲಚಲಾದಿಗಳು ಈ ಪಾಪಿ ದೇಹವನ್ನು ಸೂತ ಎಂದು ತಿನ್ನದೆ ಬಿಟ್ಟು ಬಿಟ್ಟಿವೆ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳೂ ಸಹ ತಮ್ಮ ಮರಿಗಳನ್ನು ಅದೆಷ್ಟು ಮಮತೆ ಮಮಕಾರಿಂದ ಸಾಕುವು. ಈಗಿರುವಲ್ಲಿ ಪ್ರಪಂಚದ ಜನರೆಲ್ಲರೂ ನನ್ನನ್ನು ಸೂತ ಈನಕುಲದಲ್ಲಿ ಹೀಯಾಳಿಸುತ್ತಿದ್ದಾಗ ನೀನು ಒಂದೇ ಒಂದು ಮಾತಿನಿಂದ ಕರುಣ ಸೂತನಲ್ಲ ನನ್ನ ಮಗ ಎಂದು ಹೇಳಬಹುದಾಗಿತ್ತಲ್ಲೇ ತಾಯಿ. ಏಕಮ್ಮ ಏಕಮ್ಮ, ಈ ರೀತಿ ಕಿನ್ನರಾದೆ. ಅಯ್ಯೋ, ಸೋದರ ವಾತ್ಸಲ್ಯದಿಂದ ಸೂರ್ಯ ಚಂದ್ರರಂತೆ ಪ್ರಜ್ವಲಿಸಬೇಕಾಗಿದ್ದ ಕರ್ಣಾರ್ಜುನರ ಮಧ್ಯೆ ಬರ್ಗರಿವ ಹಿಂದವನ್ನು ಏಕಮ್ಮ ಸೃಷ್ಟಿಸಿದೆ. ನಾವೀರುವರು ಕೂಡಿ ಬಾಳುವ ಇಚ್ಛೆ ನಿನಗಿರಲಿಲ್ಲವೇ ತಾಯಿ? ಹೇಳಮ್ಮ, ಹೇಳು ತಾಯಿ, ಹೇಗೆ ಈ ರೀತಿ ಕಿನ್ನರಾದೆ? ಅಯ್ಯೋ,
ಈ ನಾವೆಷ್ಟು ಕಷ್ಟಪಟ್ಟೆಯೋ, ಎಷ್ಟು ನಿಂದೆ ನನಗೆ ಕೇಳಿದೆಯೋ, ಇದಕ್ಕೆಲ್ಲ ಈ ಪಾಪಿ ತಾಯಿಯೇ ಕಾರಣ. ಈಗೆಲ್ಲ ಮಾತನಾಡಬೇಡ ತಾಯಿ, ಬಾಲಕನಾದ ನನಗೆ ಶ್ರೇಯಸ್ಕಲ್ಲ. ನಾನು ಹತಭಾಗ್ಯನಮ್ಮ, ನನ್ನ ಹತಭಾಗ್ಯ, ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ಇದು ತಾಯಿ ನಿನ್ನ ಮನದ ಚಿಂತೆ. ಆ ಪಾಂಡವರಲ್ಲವೇ ನಿನ್ನ ಪಾದ ಸೇವೆಯನ್ನು ಮಾಡುವ ಸುಕೃತ ಶಾಲಿಗಳು. ಪಾಪಿಗೆ ಅಂತ ಪುಣ್ಯ ಹೇಳಿದ್ರು. ಈಗಲಾದ್ರೂ ನನ್ನ ಮಾತುಗಳನ್ನು ಕೇಳಿ, ನಿನ್ನ ಸಹೋದರನ ಸೇರಿ ಸಂತೋಷದಿಂದ ರಾಜ್ಯ ಭಾರವನ್ನು ಮಾಡು. ಆ ಕೌರವರನ್ನು ಸೇರಿ ಬೇಡ, ಸಹೋದರ ದಾನ ಮಾಡು ಮಗನೇ, ಸಹೋದರ ದಾನ ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದ್ರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ಕರ್ಣ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನೇ ಬೇಡುತ್ತಿರುವೆನು. ನಿನ್ನ ಸಹೋದರಲ್ಲಿ ವೈರವನ್ನು ಕಳೆ ಕರ್ಣ. ಅಮ್ಮ, ನೀನೇ ಹೇಳು, ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಅವನನ್ನು ತೊರೆದರೆ ಪರದಾತನು ಮೆಚ್ಚುವನಿ. ನಮ್ಮ ತಾತ ಮುತ್ತಾತಂದಿರು ಕ್ರೂರ ನರಕಕ್ಕೆ ಬೀಳರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ಶಪಿಸರೆ. ಇಂತಹ ಸನ್ನಿವೇಶದಲ್ಲಿ ನೀನೇ ನಿಂತು ಇದು ಬೋಧನೆಯನ್ನು ಮಾಡುತ್ತಾಯಿ, ಇದು ಬೋಧನೆಯನ್ನು ಮಾಡು. ಪಾಂಡವರು ನಿನ್ನ ಸಹೋದರರಲ್ಲವೇ ಅಲ್ಲವೇ ಕರ್ಣ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅಮ್ಮ, ಇವು ಆರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ಹೆತ್ತ ತಾಯಿ ಆದ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಮಗನೇ? ಹೇಳು ಕರ್ಣ. ಅಮ್ಮ, ಇದುವರೆಗೂ ಸಹೋದರರೆಂಬ ಭಾವನೆಯೇ ನನಗಿರಲಿಲ್ಲ, ಅದು ನನ್ನ ತಪ್ಪೇ. ನಾವು ಆರು ಜನರು ಸೇರಿ ರಾಜ್ಯಭಾರವನ್ನು ಮಾಡಲು ಸಾಧ್ಯವೇ? ನಾವು ಒಟ್ಟಿಗೆ ಆರು ಜನರು ಸೇರುವ ಸಾಧ್ಯವೇ ತಾಯಿ? ಮಮ ಪ್ರಾಣಾಯ ಪಾಂಡವ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲೆಂದು ಬಂದು ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಚಿಂತೆಯನ್ನು ಹೇಗೆ ಬಿಡಲಿ ಮಗನೇ? ಲೋಕೈಕ ವೀರನಾದ ನೀನು ದುರ್ಯೋಧನನು ಪಾಂಡವರ ಮೇಲೆ ದ್ವೇಷವನ್ನೇ ಸಾಧಿಸುತ್ತಿರುವಾಗ ನಾನು ಚಿಂತೆಯನ್ನು ಬಿಟ್ಟು ಹೇಗಿರಲಿ? ಹೋಗಲಿ ಹೋಗಲಿ, ಯುದ್ಧದಲ್ಲಿ ಆದರೂ ಪರಾನ್ ಮಕ್ಕನಾಗಿ ಬಿಡು ಕರ್ಣ. ಅಮ್ಮ, ನನ್ನ ಸ್ವಾಮಿಯು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಳ್ಳೆ ತಾಯಿ? ನಿನ್ನ ಸಹಿತ ಪ್ರಪಂಚವೇ ನನ್ನನ್ನು ದೂರಿ ಬಿಟ್ಟಿದ್ದಾಗ ಬಹುಮನ್ನಣೆಯಿಂದ ನನ್ನನ್ನು ಸಾಕಿ ಸಲಹಿದನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ಒಂದು ರಾಜ್ಯಕ್ಕೆ ಅರಸನನ್ನಾಗಿ ಮಾಡಿದವನಲ್ಲವೇ? ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಅವನನ್ನು ತೊರೆದರೆ ಪರದಾತನು ಮೆಚ್ಚುವನಿ. ಅಮ್ಮ, ಖಂಡಿತವಾಗಿಯೂ ನಾನು ಪರೋನ್ಮುಖನಾಗಲಾರೆ. ಹೋಗಲಿ, ನಾಳೆ ನಿನ್ನ ಸಹೋದರ ಏನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನಾದರೂ ನನಗೆ ಉಳಿಸಿಕೊಡು ಕರ್ಣ. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವನು ಹಾ ನನ್ನ ಪರಮಾತ್ಮನು ಮಾತ್ರ. ಕರ್ಣ, ಅರ್ಜುನನ ಮೇಲೆ ನಿನಗೆ ಈಗ ಪೈಶಾಚಿಕ ದ್ವೇಷ. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರವೇ ಸ್ಥಳಾವಕಾಶ ಬರುವುದು. ಅರ್ಜುನನಿಂದ ನಾನೇ ಹತನಾದ, ನನ್ನಿಂದ ಅರ್ಜುನನೇ ಹತನಾದ, ನಿನಗೆ ಐವರು ಮಕ್ಕಳು ಉಳಿದೆ ಉಳಿಯುವರು. ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಹೋಗಲಿ ಬೇಕು, ಇನ್ನು ಹೆಚ್ಚಿಗೆ ತೊಂದರೆ ನೀಡಲಾರೆ. ಕಡೆಯದಾಗಿ ನನಗೊಂದು ಮಾತನಾಡಿಸ್ಕೊಡುವೆಯಾ? ಆಯುಷಿದ್ದವರು ಇಲ್ಲಾದ್ರೂ ಬದುಕಿಕೊಳ್ಳಲಿ. ಅಮ್ಮ, ಹೆತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪ ಎಂದು ಭಾವಿಸಿದೆಯಾ? ಹೇಳು ನಡೆಸಲಾರದೇ. ಅದೇನು ಹೇಳುತ್ತಾಯಿ? ಖಂಡಿತವಾಗಿ ತೊಟ್ಟ ಬಾಣವ ತೊಡದಿರು ನಡನಿ ಕಟ್ಟ ಬೇಡ.
ಸಂತ ಕರುಳಿನ ಬಾಧೆಯನ್ನು ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲಲ್ಲಿ ಕಟಗಡೆಯೋ ಧರ್ಮದಾದಿಗೆ ಕಾರಿಹಲಲ್ಲಿ ಸಂದೇಹವ ಬಿಡುವಮ್ಮ ಈ ಕರ್ಣನ ಪಾದಯ ಕೇಳಮ್ಮ ಸಂದೇಹವ ಅಪಹರಿಸಿದನು. ವಿದುರನು ಅವರ ದುರಾದೃಷ್ಟಕ್ಕೆ ಸರಿಯಾಗಿ ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಸಿನ ಧೈರ್ಯಾಸ್ಥೈರ್ಯವನ್ನೇ ಕಿತ್ತುಕೊಂಡನು. ಎತ್ತ ತಾಯಿಯು ಬಂದು ತಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ಹಾಕ್ತಾನ. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವ ಮಾಡಲಿ. ಪೌರಶವಿರುವವರೆಗೂ ಹೋರಾಡಿ ಹಾ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಅಮ್ಮ ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತ ಜಯವಿಲ್ಲ. ನೀನಿನ್ನು ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ ಅಮ್ಮ ಹೀಗೆ ಬಾ ತಾಯಿ. ಅಮ್ಮ ಎತ್ತ ತಾಯಿಯ ಪ್ರಥಮ ದರ್ಶನವೂ ಹಿಂದೆ ಆಯಿತು, ಅಂತಿಮ ದರ್ಶನವೂ ಹಿಂದೆ ಆಗುವುದೇನೋ. ಹೌದು ತಾಯಿ. ಅಮ್ಮ ನನ್ನದೊಂದು ಮಾತು ನಡೆಸಿಕೊಡಬೇಕೆಂದು ನಿನ್ನಲ್ಲಿ ಬಹು ವಿನಯದಿಂದ ಪ್ರಾರ್ಥಿಸುವನು ತಾಯಿ. ಶ್ರೀಕೃಷ್ಣ ಪಾದ ಸಾಕ್ಷಿಯಾಗಿ ನಾನು ನಡೆಸಿಕೊಡಬೇಕು. ಅಮ್ಮ ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಿಕೊಳ್ಳಬೇಡ. ಹೌದು ತಾಯಿ. ಅಮ್ಮ ಈ ಯುದ್ಧದಲ್ಲಿ ಒಂದು ವೇಳೆ ನಾನೇನಾದರೂ ಬೇಡ ಮಗನೇ, ನಾನೇನಾದರೂ ಈ ಯುದ್ಧದಲ್ಲಿ ಒಂದು ವೇಳೆ ಹತನಾದರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿನ್ನಲ್ಲಿ ಬಹುವಿನಿಂದ ಪ್ರಾರ್ಥಿಸಿದ ತಾಯಿ ಪ್ರಾರ್ಥಿಸಿದನು. ಇಂತಹ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ ಮಗನೇ. ಅಮ್ಮ
ದೈವಾನುಕೂಲವಿಲ್ಲದ ಮನುಷ್ಯ ಬದುಕಿದರೂ ವ್ಯರ್ಥವಲ್ಲವೇ? ಏ ವಿಧಿ, ನಿನ್ನ ಲೀಲೆ ಅಕಟ ಗಣಿತ, ವಿಧಾತನ ನಾಟಕ ಬಲ್ಲವರ್ಯಾರೋ ಮಾನವ ಜೀವ ಮೋಹಂದಕಾರ ಎಲ್ಲ ಮನದೇ
ನಿಂತಿದೆ ದೀಪರೆ ಸಹಿಸೆನು ಮನದಿ ಮನದಿ ಭೀಮಸೇನ ಹತ್ತು ದಿನಗಳ ಘೋರ ಇದ್ದ ತರುವಾಯ ಭೀಷ್ಮರು ಪರಾಜಿತರಾದರು. ನಮ್ಮ ವಿಜಯ ಸೂರ್ಯ ಉದಯವಾದೆಂದು ಭಾವಿಸಿದನು. ಆದರೆ ದ್ರೋಣರ ಚಕ್ರವ್ಯೂಹ ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣಾಚಾರ್ಯರೇ ಧನುರ್ಧಾರಿಯಾಗಿ ನಿಂತಿದ್ದರು. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅದು ಸಾಧ್ಯವಿಲ್ಲ. ನಿನ್ನೆಯ ದಿನ ನಾವು ಪ್ರಯತ್ನ ಪಟ್ಟು ವಿಫಲರಾಗಿ ನಿರಾಶರಾಗಿ ಬಂದೆವು. ಕೃಷ್ಣಾರ್ಜುನರು ಇದ್ದರೆ ಚೆನ್ನಾಗಿತ್ತು. ಅರ್ಜುನರು ವ್ಯೂಹ ಬೇರೆ ಪದ್ಧತಿಯನ್ನು ಚೆನ್ನಾಗಿ ಅರಿತಿದ್ದರು. ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ನಮ್ಮ ಸಂಸ್ಥಾಪಕರೊಡನೆ ಹೋರಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಭೀಮಸೇನ, ಇದಕ್ಕೆ ಉಪಾಯವೇನು? ಜಾಗ್ರತೆಯಾಗಿ ಇದಕ್ಕೆ ಒಂದು ಉಪಾಯವನ್ನು ಹುಡುಕಲೇಬೇಕು. ಅಗ್ರಜ, ಇದೆಂತಹ ಮಾತು ದೊಡ್ಡಪ್ಪ! ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ನಮ್ಮ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಕಾದಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವಂತ ಆಪತ್ತಾದರೆ ಏನು ದೊಡ್ಡಪ್ಪ? ಅಭಿಮನ್ಯು, ನಮಗೆ ಆಪತ್ತೇ ಬಂದೊದಗಿರುವುದು. ಅದೇನಂದ್ರೆ ದ್ರೋಣಾಚಾರ್ಯ ಚಕ್ರವ್ಯೂಹ ಭೇದಿಸುವ ಶಕ್ತಿ ನಮಗಿಲ್ಲ. ಯುವ ರಕ್ಷಕರಾದ ಕೌರವರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತಾಶವಾಗುತ್ತಿರುವುದು. ದೊಡ್ಡಪ್ಪ, ಬಿಡ ಚಿಂತೆಯನ್ನು, ಬಿಡ ಚಿಂತೆಯನ್ನು, ಧನವ ಮಾಡ ನನಗೆ ಕೊಡು ನೀ ಅಭಯ. ಬಿಡ ಚಿಂತೆಯನ್ನು, ಬಿಡ ಚಿಂತೆಯನ್ನು, ಧನವ ಮಾಡ ನನಗೆ ಕೊಡು ನೀ ಅಭಯ. ಅಂದ ಪಾತನ ದಯ ಬಂದಿರಲಿ, ಇಂದಿರೇಶನೇ ಎದುರಿಗೆ ಬರಲಿ. ಹಿಡಿದು ದ್ರೋಣನ ಯೂಹ ಭೇದಿಸಿ ಕಡಿದು ವೈರಿಗಳ ಶಿರಗಳನ, ಹಿಡಿದು ದ್ರೋಣನ ಯೂಹ ಭೇದಿಸಿ ಕಡಿದು ವೈರಿಗಳ ಶಿರಗಳನ, ರಣದೊಳಗೆ ಕಣಗಿದರೆ ಕಳೆದುಕೊಳ್ಳಂ ಚಕ್ರವ್ಯೂಹವನ್ನು ನಾನು ಭೇದಿಸುವೆನು. ಅದಕ್ಕೆ ಅನುಮತಿ ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಬಾಪು ಬಾಪು ಅಭಿಮಾನಿಯು, ನಮ್ಮ ವಂಶದ ಗೌರವ ಸ್ವರೂಪನೇ ಸರಿ.
ಅಭಿಮನ್ಯು, ನೀನಿನ್ನು ಚಿಕ್ಕವನು, ಈ ಕೆಲಸ ನಿನ್ನಿಂದ ಆಗತಕ್ಕಲ್ಲ. ನಾವೆಲ್ಲರೂ ಜೀವಿಸಿದ್ದು ಈ ಅಸಾಧ್ಯ ಕೆಲಸಕ್ಕೆ ನಿನ್ನ ಕಳುಹಿಸುವುದು ಲೋಕಭಿಮ್ಮತವಲ್ಲ. ದೊಡ್ಡಪ್ಪ, ನಿಮ್ಮ ಮುಂದೆ ನಿಂತಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಶತ್ರು ಛೇದದ ಚಿರಪ್ರಕಾಶದಿಂದ ಅದು ಕಲ್ಮನಿತನವಾಗಿ ಬೆಳಗುತ್ತಿರುವುದು, ಸಾಹಸದ ಪ್ರಭಾ ಫಲಾಕದಿಂದ ಅದು ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡುತ್ತಿದೆ. ನಂದನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿನಂದನದಿಂದ ತಲೆದೂಗಲಿ. ವೀರ ಸುಭದ್ರೆಯು ಅಭಿಮಾನದಿಂದ ಆನಂದ ಭಾಷೆಗಳನ್ನು ಸುರಿಸಲಿ. ಯೋಗ್ಯ ಅಸ್ತ್ರವು ಸಿಕ್ಕಾಗ ಯುದ್ಧದಿಂದ ಜಯಶಾಲಿಯಾಗಿ ಓಡುವುದು ಕ್ಷೇತ್ರದ ನಿಯಮ. ಮರಣಕಂಜಿ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯವನ್ನು ಕತ್ತರಿಸಿ ಕೂರುವುದಕ್ಕಲ್ಲ. ನಾನು ಚಿಕ್ಕವನಾಗಿದ್ದಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಈಗ ಅದರ ಸಮಯವು ಒದಗಿರುವುದು, ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನ್ನ ಅನುಮತಿಯನ್ನು ಕೊಡು, ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮ. ಅಭಿಮಾನಿಗೆ ಅಪ್ಪಣೆಯನ್ನು ಕೊಡು, ನಿರಾಕರಿಸಬೇಡ. ಬೇಗನೆ ಹೋಗಿ ಆ ವ್ಯೂಹವನ್ನು ಭೇದಿಸಿ ಚಿಂದಿ ನಿನ್ನಿಂದ ಭಿನ್ನವಾಗಿ ಮಾಡಿಬಿಡುವರು. ಭೀಮಸೇನ, ನಿನ್ನಿಷ್ಟದಾಗಲಿ, ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈ ಹಿಡಿದುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಬಿಡದೆ ಈತನ ರಕ್ಷಕನಾಗಿರು. ಧನಂಜಯ ಪ್ರಾಣ ಫಲಕವು ಹಚ್ಚಳದೇ ಉಳಿಯಲಿ. ಕುಮಾರ, ಜೈಶರಾಗಿ ಹಿಂದಿರುಗುವ ದ್ರೋಣಾಚಾರ್ಯ ಚಕ್ರವ್ಯೂಹ ನಿನ್ನ ಪಾಲಿಗೆ ಪುಷ್ಪವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ನನಗೆ ಭಯವೆಂದರೇನು? ಹಾರಿಪೋಗಿ ಚೆಂಡಾಡುವೆವು, ಹಾರಿಪೋಗಿ ಚೆಂಡಾಡುವೆವು, ಹಾರಿಪೋಗಿ ಚೆಂಡಾಡುವೆವು. ದೊಡ್ಡಪ್ಪ, ಮುಯ್ಯಿಗೆ ಮುಯ್ಯಿ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ಕಿಚ್ಚಿಗೆ ಕಿಚ್ಚು. ನಡೆ ದೊಡ್ಡಪ್ಪ, ನಡೆ ಕುಮಾರ ಹೋಗೋಣ.